ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಹೋಟೆಲ್ಲು ಮತ್ತು ಮಡಿಕೆ ಮಾಡೋರು, ಸಣ್ಣ ಪುಟ್ಟ ಬಟ್ಟೆ ಮಾರೋ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾಯಿದ್ರು. ಅವರು ಆಸ್ಪತ್ರೆ ಇವರು ಆಸ್ಪತ್ರೆ ಅಂದ ಮತ್ತು ಅವರು ಹಾಕಿರೋ ಪೋಸ್ಟರ್ಸ್ ಯಾವೂ ಕಾಣೋದಿಲ್ಲ, ಆಸ್ಪತ್ರೆ ಇರೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತೆರವುಗೊಳಿಸಿದ್ರು. ಅದಕ್ಕೆಲ್ಲ ಮಣ್ಣು ಹಾಕಿದ್ರು. ಯಾರು ವ್ಯಾಪಾರ ಮಾಡ್ದಂಗೆ ಅಲ್ಲಿ ಯಾರು ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡೋದ ಹಾಗೆ ಮಣ್ಣೆಲ್ಲ ಹಾಕಿದ್ರು. ಈ ಬೀದಿ ಬದಿ ವ್ಯಾಪಾರಸ್ಥರು ಶಾಸಕರನ್ನು ಬೇಡ್ಕೊಂಡು ನಮ್ಗೆ ಅವ್ರ ಜೀವನ 20 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತಾಯಿದ್ದೀವಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ನಮಗೇನಾದರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಶಾಸಕರಾದ ಡಾಕ್ಟರ್ ರಾಜೇಶ್ ಗೌಡ ಅವರು ಬೇರೆ ಯಾವುದೇ ಒಂದು ಅಂಗಡಿ ಬೇರೆ ಥರ ಮಾಡಿದ್ರೆ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಹೋಗಿ ಯಾವುದೇ ಒಂದು ಗಲೀಜು ಮಾಡ್ದಂಗೆ ಮಾಡ್ಕೊಂಡು ಹೋಗಿ ಅಂತ ಇವತ್ತು ಅನುಮತಿ ನೀಡಿದ್ದಾರಂತೆ. ಅದಕ್ಕೋಸ್ಕರ ಜೆ ಸಿ ಬಿಯಲ್ಲಿ ಆಸ್ಪತ್ರೆ ಮುಂಭಾಗ ಯಾರು ವ್ಯಾಪಾರ ಮಾಡದೆ ಹಾಗೆ ಒಡೆಸಿದ ಮಣ್ಣನ್ನು ಸಮ ಮಾಡ್ತಾಯಿದ್ದಾರೆ ಜೆ ಸಿ ಬಿಯಲ್ಲಿ. ಈಗ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಂ, ನಿಮ್ಮ ಹೆಸರು ಮ್ಯಾಮ್? ಏನು ವ್ಯಾಪಾರ ಮಾಡ್ತಾಯಿದ್ರಿ ನೀವು? ನಾವು ಬಟ್ಟೆ ವ್ಯಾಪಾರ ಮಾಡ್ತಿದ್ವಿ ಸರ್. ಬಟ್ಟೆ ವ್ಯಾಪಾರ ಅಂದರೆ ಬೇಬಿಗೆ ಹಾಕೊಳ್ಳೋ ಐಟಮು, ಸ್ವೆಟ್ರ್ ಆಗಿರ್ಬೋದು, ಮತ್ತು ಒಂದು ಫ್ಲೋ, ಮತ್ತು ಕಿವಿ ಕಟ್ಕೊಳ್ಳೋದು, ದೊಡ್ಡವರು ಸ್ವೆಟ್ರು, ಮಕ್ಕಳಿಗೆ ಹಾಕೋ ಬಟ್ಟೆ ಕಟ್ಟಂಗಿ ಅಂತೆ, ಆ ಥರ ಮಕ್ಕಳಿಗೆ ಬೇಕಾಗಿರೋವಂಥ ಐಟಮೇ ನಮ್ಮ ಬಾಡಿಗೆಗೂ ಬೇಕಾಗಿರೋವಂಥ ಐಟಮೇ ನಾವು ಮಾರೋದು. ನೀವೇನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಮಂಗಳಗೌರ ಅಂತ ಸರ್. ನಮ್ದು ಇಲ್ಲೇ ಶಿರಾನಿ ಸತ್ಯಗಿರಿ ಬಡಾವಣೆ. ಇಲ್ಲಿ ನಮ್ಮದು ತಿಂಡಿ ಹೋಟ್ಲು, ಒಳಗಡೆ ಪೇಷಂಟ್ಗಳಿಗೆ ಇಡ್ಲಿ, ಚಿತ್ರಾನ್ನ, ಅನ್ನ ಸಾಂಬಾರು, ಬಿಸಿನೀರು, ಗಂಜಿ ಈ ಥರದ್ದೆಲ್ಲ ಮಾಡ್ಕೊಂಡ್ಕೊಡ್ತೀವಿ. ಟೀ ಕಾಫಿ ಎಲ್ಲ ಮಾಡ್ಕೊಡ್ತೀವಿ. ಎಷ್ಟೊತ್ತಾದರೂ ಬಂದಿರ್ತೀವಿ, ನಾವು ಮಾಡ್ಕೊಡ್ತೀವಿ ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಭಾರಿ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಒಳಗಡೆಯಿಂದ. ನೋಡಮ್ಮ, ಬೀದಿ ಬದಿ ವ್ಯಾಪಾರಿ ಹೋಟೆಲ್ ಎಸ್ಪೆಷಲಿ ಹೋಟೆಲ್ ಅವ್ರು ಏನು ಮಾಡ್ತಾರೆ ಅಂದರೆ ಅನ್ನ ಬಸಿಯೋದು, ಗಂಜಿ ಬಸಿಯೋದು, ಇವೆಲ್ಲ ತಿಂಡಿಗಳನ್ನೆಲ್ಲ ಇಲ್ಲೇ ಹಾಕ್ತಾರೆ. ಅದನ್ನು ತಿನ್ನೋಕೆ ಹಂದಿಗಳು ಬರ್ತವೆ, ಈ ಆಸ್ಪತ್ರೆ ನರ್ಮಲ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಬಾರ್ದು ಅಂತಾರೆ. ನೀವು ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಇಟ್ಕೊಂತ ಇಲ್ಲ. ಎರಡು ಮೂರು ಬಕೆಟ್ ಇಟ್ಕೊಂತೀವಿ, ಅದರಲ್ಲೇ ಇದು ಮಾಡ್ಕೊಂತೀವಿ, ಅದನ್ನೆಲ್ಲ ಮುಚ್ಚಿ ವಾಪಸ್ ನಾವು ಹಸು ಕರುಗಳಿಗೆ ಕೊಟ್ಟು ಕಳಿಸ್ತೀವಿ ಸರ್. ಬಟ್ ಇಲ್ಲೇ ಚೆಲ್ತಾ ಇದಾರೆ ಬಹಳಷ್ಟು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ವ್ಯಾಪಾರಸ್ಥರು, ಹಾಗೆ ತಿಂಡಿ ಅಲ್ಲೇ ಚೆಲ್ಬಿಡ್ತಾರೆ. ಅದನ್ನ ತಿನ್ನಕ್ಕೆ ಹಂದಿಗಳು ನಾಯಿಗಳು ಬರ್ತವೆ, ಅವೆರಡು ಕಿತ್ತಾಡ್ತವೆ, ಈ ಆಸ್ಪತ್ರೆ ರೋಗಿಗಳೆಲ್ಲ ಬರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ. ತೊಂದರೆ ಆಗೋದ ರೀತಿಯಲ್ಲಿ ನೀವು ನೋಡ್ಕೋಬೇಕು. ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾವು ನೋಡ್ಕೊಳ್ತೀವಿ ಸರ್. ಅವರು ನಮಗೆ ಬಹಳ ನಮ್ಗೆ 2 ತಿಂಗಳಿಂದ ತುಂಬಾನೇ ಕಂಪ್ಲೇಂಟ್. ನಿಮ್ಮ ಹೆಸರು ಮ್ಯಾಮ್? ಕರಿಯಮ್ಮ. ನೀವೇನು ವ್ಯಾಪಾರ ಮಾಡ್ತೀರಿ? ನಾವು ಟೀ ಹೋಟ್ಲು ಮಾಡ್ತಾ ಇದೀವಿ, ಗಂಜಿ ಟೀ ರೋಗಿಗಳಿಗೆ ಗಂಜಿ ಮಾಡಿಸ್ಕೊಡ್ತೀವಿ. ನಿಮ್ಮ ಹೆಸರು ಮಕ್ಕ ಅಂತ? ಗಂಜಿ ಕಾಫಿ ಟೀ ಎಲ್ಲ ನಾವು ಮಾಡ್ತೀವಿ. ನೀವು? ಹಣ್ಣ ವ್ಯಾಪಾರ. ಹಣ್ಣಿನ ಪಪ್ಪಾಯಿ, ಕಲ್ಲಂಗಡಿ. ನೀವಮ್ಮ? ನಾವು ಪ್ಲಾಸ್ಟಿಕ್ ತಟ್ಟೆ ಚಾಪೆ ಆಸ್ಪತ್ರೆಗೆ ರೋಗಿಗಳು ಬಕೀಟು ಫ್ರೆಶು ಈ ಥರದ್ದು ಮಾಡ್ತೀವಿ. ನೋಡಮ್ಮ, ಈಗ ಸಮಸ್ಯೆ ಏನಂದರೆ ಮೇನ್ ಪ್ರಾಬ್ಲಮ್ ಇರೋದೆ ಹೋಟ್ಲ್ ಅವ್ರದ್ದು. ಹೋಟ್ಲವರು ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಎಲ್ಲಂದ್ರಲ್ಲೇ. ಈಗ ಏನೋ ತಿಂದು ನಿಮ್ಮ ಹೋಟ್ಲಿಗೆ ವ್ಯಾಪಾರಸ್ಥರು ಬರ್ತಾರೆ, ಅಲ್ಲಿ ಎಸೆಯೋದಕ್ಕಾಗಲಿ ಪ್ಲಾಸ್ಟಿಕ್ ಆಗಲಿ ಆಸ್ಪತ್ರೆ ಸಾರ್ವಜನಿಕ ಸ್ಥಳ ಅದನ್ನು ಹಾಳು ಮಾಡಬಾರ್ದು. ಆ ಉದ್ದೇಶದಿಂದನೇ ಈ ತೆರವುಗೊಳಿಸಿದ್ದು. ನಿಮ್ಮ ಒಬ್ಬರಿಗೋಸ್ಕರ ಎಲ್ಲರೂ ತೆರವುಗೊಳಿಸಿರ್ತಾರೆ. ಹೋಟ್ಲರು ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಈ ಥರ ಯಾವುದೇ ರೀತಿ ತೊಂದರೆ ಆಗದಿಲ್ಲ ಥರ ನಾವು ನೋಡ್ಕೊಳ್ತೀವಿ ಸರ್. ಒಂದು ತಿಂಡಿ ತಿಂದಿರೋದು ಪ್ಲೇಟ್ ಆಗಲಿ, ಪೇಪರ್ ಆಗಲಿ, ಯಾವುದೇ ರೀತಿ ನಾವು ಇಲ್ಲಿ ರೋಡಲ್ಲಿ ಎಸೆದಲ್ಲೇ, ಕಾಪಾಟ್ ಅಂದರೆ ಎಸೆದಲ್ಲೇ, ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಸರ್. ಓಕೆ. ಮಾತಾಡ ರಾಜೇಶ್ ಗೌಡ್ ಎಮ್ ಎಲ್ ಎ ಸಾಹೇಬರಿಗೆ, ನಮ್ಮ ಸಿರಾ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬಿಗೆ ನಾವು ಮಾಡೋ ನಮಸ್ಕಾರಗಳು ಏನಪ್ಪ ಅಂದರೆ, ನಾವು ಸುಮಾರು 3 ತಿಂಗಳಿಂದಲೂ ನಾವು ತುಂಬ ನೋವುಗಳನ್ನು ಅನುಭವಿಸಿದ್ದೇವೆ. ಇಲ್ಲಿ ನಮಗೆ ಬಂದು ಇಲ್ಲಿ ಅಂಗಡಿ ಇಕ್ಕಬೇಡ್ರಿ, ಇಲ್ಲೆಲ್ಲ ತೊಂದರೆ ಆಗುತ್ತೆ ಅದು ಇದು ಅಂತ ತುಂಬ ಟಾರ್ಚರ್ ಕೊಡೋರು. ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಾವು ಅವ್ರ ಗಮನಕ್ಕೆ ತಂದಾಗ, ನಮಗೆ ಸರ್ ಈ ಥರ ತೊಂದರೆ ಆಗಿದೆ, ನಮ್ಗೆ ಈ ಥರ ನಮಗೇನೋ ಸ್ವಲ್ಪ ಅನುಕೂಲ ಮಾಡಿಕೊಡಿ, ನಾವು ಬೀದಿ ವ್ಯಾಪಾರದವರು, ನಿಮ್ಮಿಂದ ನಮಗೆ ಇಲ್ಲಿಂದ ತೊಂದರೆ ಆಗಿದ್ರೆ ನಿಮ್ಮಿಂದ ನಾವು ಅನುಕೂಲ ಪಡಿಬೇಕು, ನಮಗೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ ಅಂತ ನಾವು ಒಂದು ಮನವಿ ಮಾಡಿಕೊಂಡಿದ್ದೇವೆ. ಅವನ್ನು ಮಾಡ್ಕೊಂಬರ್ತೀವಿ 3 ತಿಂಗಳಿಂದ. ಇವತ್ತು ಬಂದು ನಮಗೆಲ್ಲರೂ ನಮ್ಮ ಕಷ್ಟಗಳನ್ನು ನೋಡಿ, ನಮ್ಮನ್ನು ಪರಿಶೀಲಿಸಲು ಮಾಡಿ, ಇಲ್ಲ ಇವರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟು ಇವತ್ತು ನಮ್ಮ ನಾವು ಕೇಳದಂತೆ ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಥರ ಒಂದು ಗಲೀಜು ಮಾಡಬೇಡ್ರಿ, ಈ ಥರ ಸ್ವಚ್ಛತೆಯಿಂದ ಮಾಡ್ಕೊಂಡೋಗಿ,
ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಯಾರಿಗೂ ತೊಂದರೆ ಆಗದಂಗೆ ನೀವು ನೋಡ್ಕೋಬೇಕಂತ ಒಂದು ಇದನ್ನು ಮಾಡಿಬಿಟ್ಟು ನಮಗೆ ಒಳ್ಳೇದು ಮಾಡಿಕೊಟ್ಟು ಇವತ್ತಿಂದ ನೀವು ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ನಮಗೆ ತುಂಬ ಅವ್ರ ಕಡೆಯಿಂದ ತುಂಬ ಅನುಕೂಲ ಆಗಿದೆ. ನಮಗೆ ಮಾಡ್ಕೊಡಿ ಅಂತ ನಮಗೊಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಹೃದಯಪೂರ್ವಕವಾಗಿ ನಮ್ಮ ಉಸಿರಿರೋವರೆಗೂ ನಾವು ಸಿರಿಋಣಿಯಾಗಿ ಅವ್ರಿಗೆ ಇರ್ತೀವಿ ಅಂತ ನಾವು ಮನವಿ ಮಾಡ್ಕೊಂತೀವಿ. ಕ್ಲಾಸ್ ಮಾಡಿ ಸರ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.